ಕೋಚಿಂಗ್ ಫಾರ್ ಕನ್ನಡಿಗಾಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಈ ವಿಡಿಯೋದಲ್ಲಿ ನಾವು ಮಣ್ಣು ಎಂದರೇನು, ಅದೇ ರೀತಿ ಪೆಡಾಲಜಿ ಎಂದರೇನು, ಭಾರತ ಮತ್ತು ಕರ್ನಾಟಕದಲ್ಲಿ ಕಂಡುಬರುವಂಥ ಪ್ರಮುಖ ಮಣ್ಣಿನ ವಿಧಗಳು ಯಾವುವು, ಅದೇ ರೀತಿ ಒಂದೊಂದು ಮಣ್ಣಿನ ವಿಧಗಳನ್ನು ಡಿಸ್ಕಸ್ ಮಾಡೋಣ. ಮೊದಲಿಗೆ ಮಣ್ಣು ಅಂದರೆ ಏನು? ಮಣ್ಣು ಎಂದರೆ ಸಾಮಾನ್ಯವಾಗಿ ಕಲ್ಲಿನ ಚೂರುಗಳು, ಸಾವಯವ ವಸ್ತುಗಳು, ನೀರು ಮತ್ತು ಗಾಳಿ ಒಟ್ಟಾರೆ ಮಿಶ್ರಣವನ್ನು ನಾವು ಮಣ್ಣು ಅಂತ ಹೇಳ್ಬೋದು. ಇಲ್ಲಿ ಕಲ್ಲಿನ ಶಿಥಿಲೀಕರಣ ಅಂತ ಹೇಳ್ಬೋದು, ಅಥವಾ ಕಲ್ಲಿನ ಶಿಥಿಲೀಕರಣ ಅಂದರೆ ಕಲ್ಲು ಸಣ್ಣ ಸಣ್ಣ ಚೂರಾಗುವ ಪ್ರಕ್ರಿಯೆ ಅಂತ ಹೇಳ್ಬೋದು. ಸಾವಯವ ವಸ್ತುಗಳ ಕೊಳೆಯುವಿಕೆ, ಈ ಕಲ್ಲಿನ ಚೂರುಗಳ ಮಧ್ಯೆ ಇರುವಂತಹ ಸಾವಯವ ವಸ್ತುಗಳು, ಅದು ಜೈವಿಕ ಇರ್ಬೋದು, ಜೈವಿಕ ಅಂತೇಳಿ ಸಸ್ಯ ಮತ್ತು ಪ್ರಾಣಿಗಳ ಒಂದು ಅವಶೇಷಗಳು. ಅದೇ ರೀತಿ ನಂತರ ನೀರು ಮತ್ತು ಗಾಳಿ ಒಟ್ಟಾರೆ ಮಿಶ್ರಣವನ್ನು ನಾವು ಮಣ್ಣು ಅಂತ ಕರಿತೀವಿ. ಈ ಮಣ್ಣು ಉತ್ಪತ್ತಿಯಾಗುವಂಥ ಪ್ರಕ್ರಿಯೆಗೆ ಪೆಡೋಜೆನಸಿಸ್ ಅಂತ ಕರೀತಾರೆ. ಪೆಡೋಜೆನಸಿಸ್ ಅಂತ ಹೇಳಿದ್ರೆ ಮಣ್ಣು ಉತ್ಪತ್ತಿಯಾಗುವಂಥ ಕ್ರಿಯೆ. ಅದೇ ರೀತಿ ಪೆಡಾಲಜಿ ಅಂತ ಹೇಳಿದ್ರೆ ಮಣ್ಣಿನ ಅಧ್ಯಯನ, ಮಣ್ಣಿನ ಅಧ್ಯಯನಕ್ಕೆ ಪೆಡಾಲಜಿ ಅಂತ ಕರೀತಾರೆ. ಮಣ್ಣಿನ ರಚನೆಯನ್ನು ನಿರ್ಧರಿಸುವಂತಹ ಅಂಶಗಳು ಯಾವುವು? ಮಣ್ಣಿನ ರಚನೆಯನ್ನು ನಿರ್ಧರಿಸುವ ಅಂಶಗಳು, ಮೊದಲನೇದಾಗಿ ಮೂಲ ಶಿಲೆಗಳು. ಸೊ ವಾತಾವರಣದಲ್ಲಿ ಅಥವಾ ಯಾವ ಸ್ಥಳದಲ್ಲಿ ದೊರೆಯುತ್ತ ಶಿಲೆಗಳು ಅವುಗಳನ್ನು ಮೂಲ ಶಿಲೆಗಳು ಅಂತ ಹೇಳ್ತೀವಿ. ಉದಾಹರಣೆಗೆ ಕೆಂಪು ಶಿಲೆ ಅಥವಾ ಕೆಂಪು ಕಲ್ಲಿನಿಂದ ಆ ಕೆಂಪು ಕಲ್ಲು ಶಿಥಿಲೀಕರಣ ಹೊಂದು ಅಥವಾ ಸವಕಳಿ ಹೊಂದಿ ಕೆಂಪು ಮಣ್ಣನ್ನು ರಚನೆ ಮಾಡುತ್ತೆ. ಅದೇ ರೀತಿ ಬಸಾಲ್ಟ್ ಶಿಲೆ, ಬಸಾಲ್ಟ್ ಶಿಲೆ ಇರುವಂತಹ ಸ್ಥಳದಲ್ಲಿ ಅದು ಶಿಥಿಲೀಕರಣ ಅಥವಾ ಸವಕಳಿ ಹೊಂದು ಕಪ್ಪು ಮಣ್ಣನ್ನು ರಚನೆ ಮಾಡೋದಕ್ಕೆ ಅನುವು ಮಾಡಿಕೊಡುತ್ತೆ. ಅದೇ ರೀತಿ ನದಿಗಳು ತಂದು ಹಾಕಿದಂತಹ ಕಲ್ಲಿನ ಚೂರು ಮತ್ತು ಸಾವಯವ ವಸ್ತುಗಳಿಂದ ಮೆಕ್ಕಲು ಮಣ್ಣು ಉಂಟಾಗುವಂಥದ್ದು. ಅಂದರೆ ಮೂಲ ಶಿಲೆಗಳಿಂದ ಮಣ್ಣು ರಚನೆ ಆಗುತ್ತೆ. ನಂತರ ಭೂಸ್ವರೂಪ, ಭೂಸ್ವರೂಪ ಯಾವ ರೀತಿ ಇದೆ ಅನ್ನೋದ ಮೇಲೆ ಅನ್ನೋದು ಸಹ ಮಣ್ಣಿನ ರಚನೆಗೆ ಒಂದು ಅನುಕೂಲವಾದ ಅಂಶ ಅಂತ ಹೇಳ್ಬೋದು. ಒಂದು ವೇಳೆ ತುಂಬ ಅಧಿಕವಾದಂತಹ ತಗ್ಗು ಇದ್ದರೆ ಪ್ರದೇಶ, ಅಲ್ಲಿ ಹರಿಯುವಂತಹ ನೀರು ಅಥವಾ ನದಿಗಳು ವೇಗವಾಗಿ ಹರಿದು ಸವಕಳಿಯನ್ನು ಹೆಚ್ಚಾಗಿ ಉಂಟು ಮಾಡೋದಿಲ್ಲ. ಅದೇ ರೀತಿ ಎಲ್ಲಿ ಒಂದು ತುಂಬ ತಗ್ಗು ಕಡಿಮೆ ಇರುತ್ತೋ ಅಲ್ಲಿ ನದಿಗಳು ಹರಿಯುವಾಗ ಹೆಚ್ಚಿನ ಸವಕಳಿಯನ್ನು ಉಂಟು ಮಾಡಿ ಅಧಿಕ ಮಣ್ಣನ್ನು ತಂದಾಕುತ್ತೆ ಅಂತ ಹೇಳ್ಬೋದು. ನಂತರ ವಾತಾವರಣ, ವಾತಾವರಣ ಯಾವ ರೀತಿ ನಿರ್ಧಾರ ಮಾಡುತ್ತೆ ಅಂತಂದರೆ ಉಷ್ಣಾಂಶ ಮತ್ತು ಮಳೆ, ಅಧಿಕ ಉಷ್ಣಾಂಶತೆ ಮತ್ತು ಮಳೆ ಒಂದು ಕಲ್ಲಿನ ರಾಸಾಯನಿಕ ಕ್ರಿಯೆ ಇರ್ಬೋದು ಅಥವಾ ಭೌತಿಕ ಕ್ರಿಯೆಗಳಲ್ಲಿ ಶಿಥಿಲೀಕರಣ ಹೊಂದೋದಕ್ಕೆ ಅನುವು ಮಾಡಿಕೊಡುತ್ತೆ ಅಂತ ಹೇಳ್ಬೋದು. ಉದಾಹರಣೆ ಜಂಬಿಟ್ಟಿಗೆ ಮಣ್ಣು. ಸೊ ಎಲ್ಲಿ ನಾವು ಅಧಿಕ ಉಷ್ಣಾಂಶ ಮತ್ತು ಮಳೆಯನ್ನು ನೋಡ್ತೀವಿ ಅಲ್ಲಿ ನಾವು ಜಂಬಿಟ್ಟಿಗೆ ಮಣ್ಣನ್ನು ಕಾಣ್ಬೋದು. ಜಂಬಿಟ್ಟಿಗೆ ಮಣ್ಣು ಅಂದರೆ ಮುಂದೆ ನಾವು ಡಿಸ್ಕಸ್ ಮಾಡ್ತೀವಿ. ನಂತರ ನೈಸರ್ಗಿಕ ಸಸ್ಯವರ್ಗ, ಸೊ ಸಸ್ಯಗಳಿಂದ ಹುರಿದಂತಹ ಎಲೆ ಮತ್ತು ಅದರ ಅವಶೇಷಗಳಿಂದ ಮಣ್ಣು ರಚಿತವಾಗುತ್ತೆ ಅಂತ ಹೇಳ್ಬೋದು. ಇದನ್ನು ನಾವು ಅರಣ್ಯ ಮಣ್ಣು ಅಂತ ಕರಿತೀವಿ ಉದಾಹರಣೆಗೆ. ನಂತರ ಕಲ್ಲಿನ ಮೇಲೆ ಉಂಟಾಗುವಂತಹ ಭೌತಿಕ ಮತ್ತು ರಾಸಾಯನಿಕ ಕ್ರಿಯೆಗಳು. ಭೌತಿಕ ಕ್ರಿಯೆ ಅಂತ ಹೇಳಿದ್ರೆ ನಾವೇ ಕಲ್ಲನ್ನು ಚೂರು ಮಾಡ್ಬೋದು ಅಥವಾ ಪ್ರಾಣಿಗಳು ಕಲ್ಲನ್ನು ಚೂರು ಮಾಡುವಂತಹ ಕ್ರಿಯೆ ಇರ್ಬೋದು. ರಾಸಾಯನಿಕ ಕ್ರಿಯೆಗಳು, ಆಮ್ಲ ಮಳೆ ಅದು ಇತ್ಯಾದಿ ಅಥವಾ ಕಲ್ಲಿನಲ್ಲಿರುವಂತಹ ರಾಸಾಯನಿಕಗಳು ಇತ್ಯಾದಿಗಳಿಂದ ಕಲ್ಲು ಚೂರಾಗುವ ಕ್ರಿಯೆಯನ್ನು ನಿರ್ಧಾರ ಮಾಡುತ್ತೆ ಅಂತ ಹೇಳ್ಬೋದು. ಮಣ್ಣಿನ ಪ್ರಮುಖ ವಿಧಗಳು ಯಾವುವು? ಭಾರತದಲ್ಲಿ ನಾವು ಹಲವಾರು ವಿಧದ ಮಣ್ಣನ್ನು ಕಾಣ್ತೀವಿ. ಸೊ ಇದರಲ್ಲಿ ಪ್ರಮುಖವಾಗಿ ನಾವು 6 ವಿಧಗಳನ್ನು ಡಿಸ್ಕಸ್ ಮಾಡ್ತೀವಿ. ಅದೇ ರೀತಿ ನಾವು ಈ ರೀತಿ ಡಿವೈಡ್ ಮಾಡ್ತಾ ಹೋದರೆ ಸುಮಾರು 11 ವಿಧವಾದಂತಹ ಮಣ್ಣನ್ನು ನಾವು ಭಾರತದಲ್ಲಿ ಕಾಣ್ಬೋದು. ಪ್ರಮುಖವಾಗಿ 6 ವಿಧದ ಮಣ್ಣನ್ನು ಕಾಣ್ತೀವಿ. ಆ 6 ವಿಧದ ಮಣ್ಣು ಯಾವುದು ಅಂತ ನೋಡೋಣ. ಮೆಕ್ಕಲು ಮಣ್ಣು, ಅಲುವಿಯಲ್ ಸಾಯಿಲ್, ಕಪ್ಪು ಮಣ್ಣು, ಬ್ಲಾಕ್ ಸಾಯಿಲ್, ಕೆಂಪು ಮಣ್ಣು, ರೆಡ್ ಸಾಯಿಲ್, ಜಂಬಿಟ್ಟಿಗೆ ಮಣ್ಣು, ಇದನ್ನು ಇಂಗ್ಲೀಷಲ್ಲಿ ಲ್ಯಾಟ್ರೈಟ್ ಸಾಯಿಲ್ ಅಂತಾರೆ. ಅದೇ ರೀತಿ ಅರಣ್ಯ ಮತ್ತು ಪರ್ವತ ಮಣ್ಣು, ಫಾರೆಸ್ಟ್ ಆ್ಯಂಡ್ ಮೌಂಟೇನ್ ಸಾಯಿಲ್, ಅದೇ ರೀತಿ ಮರುಭೂಮಿ ಮಣ್ಣು, ಮೊದಲಿಗೆ ಮೆಕ್ಕಲು ಮಣ್ಣು ಅಥವಾ ಅಲುವಿಯಲ್ ಸಾಯಿಲನ್ನು ನೋಡೋಣ. ಸೊ ಭಾರತದಲ್ಲಿರುವಂತಹ ವಿಸ್ತಾರವಾದ ಮತ್ತು ಪ್ರಮುಖ ವಿಧ ಅಂತ ಹೇಳ್ಬೋದು. ಭಾರತದಲ್ಲೇ ಹೆಚ್ಚಾಗಿ ದೊರೆಯುವಂತಹ ಮಣ್ಣು ಯಾವುದು ಅಂತ ಹೇಳಿದ್ರೆ ಅದು ಅಲುವಿಯಲ್ ಸಾಯಿಲ್ ಅಥವಾ ಮೆಕ್ಕಲು ಮಣ್ಣು. ಶೇಕಡ 45.6% ಭೂಪ್ರದೇಶವನ್ನು ಈ ಮಣ್ಣು ಒಳಗೊಂಡಿದೆ. 15 ಲಕ್ಷ ಚದರ ಕಿಲೋಮೀಟರಷ್ಟು ವ್ಯಾಪ್ತಿಯನ್ನು ಹೊಂದಿರುವಂಥದ್ದು. ಈ ಮಣ್ಣು ಹೇಗೆ ಉಂಟಾಯಿತು ಅಂತ ಹೇಳಿದರೆ ಇದು ನದಿಜನಿತ ಮಣ್ಣು ಅಂತ ಹೇಳ್ಬೋದು. ನದಿಜನಿತ ಮಣ್ಣು ಅಂದರೆ ನದಿಗಳಿಂದ ಉಂಟಾದಂತಹ ಮಣ್ಣು. ಹಿಮಾಲಯ ಪರ್ವತಗಳಿಂದ ಹರಿದು ಬರುವಂತಹ ಸಿಂಧು ನದಿ, ಗಂಗಾ, ಬ್ರಹ್ಮಪುತ್ರ ನದಿಗಳು ಅಲ್ಲಿಂದ ತಂದಂತಹ ಕಲ್ಲು ಮತ್ತು ಮಣ್ಣು ಆಳವಾದ ಒಂದು ಪ್ರದೇಶದಲ್ಲಿ ಶೇಖರಣೆಯನ್ನು ಮಾಡುವಂಥದ್ದು. ಇದು ಸುಮಾರು
ಬಿಲಿಯನ್ ವರ್ಷಗಳ ಹಿಂದೆ ನಡೆದಂತಹ ಪ್ರಕ್ರಿಯೆ. ಸೊ ಇಲ್ಲಿ ಉಂಟಾದ ಮಣ್ಣು ಮೆಕ್ಕಲು ಮಣ್ಣು ಅಥವಾ ಅಲ್ವಿಯಲ್ ಸಾಯಿಲ್ ಅಂತ ಹೇಳಬಹುದು. ಹೆಚ್ಚಾಗಿ ನಾವು ಇದನ್ನು ನದಿ ಮುಖಜ ಭೂಮಿಗಳಲ್ಲಿ ಕಾಣ್ಬೋದು. ನದಿ ಮುಖಜ ಭೂಮಿ ಅಂತ ಹೇಳಿದ್ರೆ ನದಿಯು ಸಮುದ್ರವನ್ನು ಸೇರುವಂತಹ ಭೂಪ್ರದೇಶ ಅಂತ ಹೇಳ್ಬೋದು. ಆ ಜಾಗವನ್ನು ನದಿ ಮುಖಜ ಭೂಮಿ ಅಂತ ಹೇಳ್ತೀವಿ. ಅಲ್ಲಿ ವಿಸ್ತಾರವಾದ ಮಣ್ಣನ್ನು ನದಿ ಕೊಂಡೊಯ್ದು ಅಲ್ಲಿ ಶೇಖರಣೆ ಮಾಡಿರುವಂಥದ್ದು, ಇದನ್ನು ನದಿ ಮುಖಜ ಭೂಮಿ ಅಂತ ಹೇಳ್ತೀವಿ. ಅದೇ ರೀತಿ ಅಧಿಕವಾಗಿ ಕಾಣುವಂಥದ್ದು ಉತ್ತರ ಭಾರತದ ಮೈದಾನಗಳು, ಇದನ್ನು ಭಾರತದ ಹೃದಯ ಭಾಗ ಅಂತ ಕರಿತೀವಿ. ಸೊ ಇಲ್ಲಿ ಸುಮಾರು ಸಾವಿರಾರು ಕಿಲೋಮೀಟರ್ಗಳಷ್ಟು ದೂರ ಈ ಮಣ್ಣನ್ನು ನಾವು ಕಾಣ್ಬೋದು. ಅತ್ಯಂತ ಫಲವತ್ತಾದ ಮಣ್ಣು, ಅದರಿಂದ ಇಲ್ಲಿ ಕೃಷಿ ಚಟುವಟಿಕೆಗಳು ಸಹ ಹೆಚ್ಚಾಗಿ ನಡೆಯುವಂಥದ್ದು. ಅತಿ ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರುವಂತಹ ಮಣ್ಣು ಮೆಕ್ಕಲು ಮಣ್ಣು ಅಂತ ಹೇಳ್ಬೋದು. ಅಧಿಕವಾದ ಪೋಷಕಾಂಶಗಳನ್ನು ಹೊಂದಿರುತ್ತೆ, ಅದೇ ರೀತಿ ಜೈವಿಕಾಂಶ ಜಾಸ್ತಿ ಹೊಂದಿರೋದ್ರಿಂದ ಅನೇಕ ಬೆಳೆಗಳಿಗೆ ಇದು ಸಹಕಾರಿಯಾಗುತ್ತೆ. ಸೊ ಈ ಒಂದು ಮಣ್ಣಿನಲ್ಲಿ ಸಾರಜನಕದ ಅಂಶ ತುಂಬ ಕಡಿಮೆ ಇರುವಂಥದ್ದು, ಸಾರಜನಕದ ಅಂಶ ತುಂಬ ಕಡಿಮೆ ಇರುತ್ತೆ. ಅದೇ ರೀತಿ ಪೊಟಾಷಿಯಂ ಮತ್ತು ಫಾಸ್ಫರಿಕ್ ಅಂಶ ಜಾಸ್ತಿ ಇರುತ್ತೆ. ಅದರಿಂದ ನಾವು ರಾಸಾಯನಿಕ ಗೊಬ್ಬರಗಳಲ್ಲಿ ಹೆಚ್ಚಾಗಿ ಸಾರಜನಕದ ಅಂಶವನ್ನು ನೀಡಬೇಕಾಗುವಂಥದ್ದು. ನದಿಗಳ ಪ್ರವಾಹದಿಂದ ಉಂಟಾಗುವ ಮಣ್ಣನ್ನು ನಾವು ಮೆಕ್ಕಲು ಮಣ್ಣು ಅಂತ ಹೇಳ್ಬೋದು. ಇಲ್ಲಿ ಗಮನಿಸಿ, ಇಲ್ಲ ಈ ಡಯಾಗ್ರಾಮನ್ನು ನೋಡ್ಬೋದು. ಇಲ್ಲೊಂದು ನದಿ ಹರಿಯುವಂಥದ್ದು, ನದಿ ಹರಿತಾ ಇದೆ. ನದಿ ಹರಿಬೇಕಾದ್ರೆ ತನ್ನ ದಡದಲ್ಲಿ ಮಣ್ಣನ್ನು ಶೇಖರಣೆ ಮಾಡುತ್ತಾ ಹೋಗುತ್ತೆ. ತಾನು ತಂದಂತಹ ಮಣ್ಣನ್ನು ದಡದಲ್ಲಿ ಶೇಖರಣೆ ಮಾಡುತ್ತಾ ಹೋಗುತ್ತೆ. ಸಮೀಪದಲ್ಲೇ ಇರುವಂತಹ ಮಣ್ಣನ್ನು ನಾವು ಖಾದರ್ ಮಣ್ಣು ಅಂತ ಹೇಳ್ತೀವಿ. ನದಿಯ ದಡದ ಸಮೀಪದಲ್ಲೇ ಇರುವ ಮಣ್ಣನ್ನು ಖಾದರ್ ಅಂತ ಹೇಳ್ತೀವಿ. ಇದು ಹೊಸ ಮಣ್ಣು, ಪ್ರತಿನಿತ್ಯ ಇದು ಪ್ರವಾಹಗಳಿಗೆ ಈಡಾಗಿ ಈಡಾಗಿ ಹೊಸ ಮಣ್ಣು ರಚನೆ ಆಗ್ತಾನೆ ಇರುತ್ತೆ. ಅದರಿಂದ ಇದನ್ನ ಹೊಸ ಮಣ್ಣು ಅಂತ ಹೇಳ್ತೀವಿ. ಕೆಲವೊಂದು ಬಾರಿ ಅತಿ ದೊಡ್ಡ ಪ್ರಮಾಣದ ಪ್ರವಾಹಗಳು ಉಂಟಾದಾಗ ಈ ಮಣ್ಣು ತುಂಬ ದೂರದಲ್ಲಿ ಹೋಗಿ ಶೇಖರಣೆ ಆಗುವಂಥದ್ದು, ತುಂಬ ದೂರ ಭಾಗದಲ್ಲಿ ಇಲ್ಲಿರುವಂತಹ ಮಣ್ಣನ್ನು ತುಂಬ ದೂರದಲ್ಲಿ ಶೇಖರಣೆ ಆಗಿರುವಂಥದ್ದು. ಇದು ತುಂಬ ಹಳೆಯ ಮಣ್ಣು ಅಂತ ಹೇಳ್ಬೋದು. ಅದಕ್ಕೆ ಇದನ್ನ ಬಂಗರ್ ಅಂತ ಹೇಳ್ತಾರೆ. ಸೊ ಅಲ್ಯೂಮಿನಿಯಂ ಮೆಕ್ಕಲು ಮಣ್ಣು ಅಥವಾ ಅಲ್ವಿಯಲ್ ಸಾಯಿಲ್ ಅಂತ ಏನು ಕರಿತೀವಿ, ಇದರಲ್ಲಿ ಎರಡು ವಿಧ ಇದೆ. ಒಂದು ಖದರ್ ಮಣ್ಣು, ಇನ್ನೊಂದು ಬಂಗಾರ ಮಣ್ಣು ಅಂತೇಳಿ. ಖದರ್ ಅಂತ ಹೇಳಿದ್ರೆ ಇತ್ತೀಚೆಗೆ ರೂಪುಗೊಂಡಂತಹ ಮಣ್ಣು, ಇದು ಆಗಾಗ ಪ್ರವಾಹಗಳಿಗೀಡಾಗಿ ಹೊಸದಾಗಿ ರಚನೆ ಆಗ್ತಾನೆ ಇರುತ್ತೆ. ನಂತರ ಬಂಗಾರ, ತುಂಬ ದೂರದಲ್ಲಿ ಶೇಖರಣೆ ಆದಂತಹ ಮಣ್ಣು, ಇದು ಹಳೆಯ ಮಣ್ಣು. ಎರಡು ಸಹ ಅತ್ಯಂತ ಫಲವತ್ತಾದ ಮಣ್ಣು ಅಂತ ಹೇಳ್ಬೋದು. ಹಿಮಾಲಯದ ಪಾದ ಬೆಟ್ಟಗಳಾದಂತಹ ಶಿವಾಲಿಕ್ ಪರ್ವತಗಳ ಬಳಿ ಹರಿಯುವಂತಹ ನದಿಗಳು, ಅಲ್ಲಿರುವಂತಹ ದೊಡ್ಡ ದೊಡ್ಡ ಕಲ್ಲು ಚೂರುಗಳಿಂದ ಮಾಡಿದಂತಹ ಮೈದಾನ ಪ್ರದೇಶಕ್ಕೆ ಪ್ರವೇಶವನ್ನು ಪಡೀತಿದ್ದಂಗೆ ಏನಾಗುತ್ತೆ, ಅಲ್ಲಿ ಆ ಕಲ್ಲು ಚೂರುಗಳ ಮಧ್ಯೆ ಹರಿದು ನದಿ ಕಾಣೆಯಾಗುತ್ತೆ ಅಂತ ಹೇಳ್ಬೋದು. ಆ ಒಂದು ಜಾಗವನ್ನು ಬಾಬರ್ ಅಂತ ಕರೀತಾರೆ. ನದಿ ಮಾಯವಾಗುವ ಸ್ಥಳ ಬಾಬರ್. ಹೇಗೆ ಮಾಯವಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ದೊಡ್ಡದಾದಂತಹ ಕಲ್ಲಿನ ಚೂರುಗಳು ಇರುವಂಥದ್ದು. ಇಲ್ಲಿ ಮಾಯ ಆದ ನಂತರ ಭೂಮಿಯ ಒಳಭಾಗದಲ್ಲಿ ಹರಿದಂತಹ ನದಿಗಳು ನಂತರ ತರೈ ಅನ್ನೋ ಜಾಗದಲ್ಲಿ ಮತ್ತೆ ಭೂಮಿಯ ಮೇಲ್ಭಾಗಕ್ಕೆ ಸಂಪರ್ಕವನ್ನು ಪಡ್ಕೊಳ್ಳುತ್ತೆ. ಇದನ್ನು ತೇವ ಪ್ರದೇಶ ಅಂತ ಕರಿತೀವಿ. ತರೈ ಅಂತ ಹೇಳಿದ್ರೆ ನಂತರ ನದಿ ಉಗಮ ಆಗುವಂತಹ ಸ್ಥಳ, ಬಾಬರ್ ಅಂತ ಹೇಳಿದ್ರೆ ನದಿ ಮಾಯವಾಗುವಂತಹ ಸ್ಥಳ. ಈ ಒಂದು ಮೆಕ್ಕಲು ಮಣ್ಣು ತುಂಬ ಮೃದುವಾಗಿರುವಂಥದ್ದು, ಅದೇ ರೀತಿ ಅಧಿಕ ಪೋಷಕಾಂಶಗಳನ್ನು ಹೊಂದಿರೋದ್ರಿಂದ ಅಧಿಕ ಬೆಳೆಗಳಿಗೆ ಸೂಕ್ತ ಅಂತ ಹೇಳ್ಬೋದು. ಅದೇ ರೀತಿ ತುಂಬ ಮೃದುವಾಗಿರುವಂಥ ನೀರಾವರಿಗೆ ತುಂಬ ಸೂಕ್ತವಾದಂತಹ ಪ್ರದೇಶ. ಇಲ್ಲಿ ಭತ್ತ, ಗೋಧಿ, ಕಬ್ಬು, ತಂಬಾಕು, ಹತ್ತಿ, ಸೆಣಬು, ಇತರೆ ತರಕಾರಿ ಪದಾರ್ಥಗಳನ್ನು ನಾವು ಹೇರಳವಾಗಿ ಬೆಳೆಯಬಹುದು. ಹೆಚ್ಚಾಗಿ ಈ ಒಂದು ಮೆಕ್ಕಲು ಮಣ್ಣನ್ನು ನಾವು ಭಾರತದಲ್ಲಿ ಉತ್ತರ ಪ್ರದೇಶ, ಪಂಜಾಬ್, ಹರಿಯಾಣ, ಬಿಹಾರ್ ಮತ್ತು ಅಸ್ಸಾಂನಲ್ಲಿ ಕಾಣಬಹುದು. ಚಿತ್ರದಲ್ಲಿ ಕಾಣ್ತಿರುವಂತಹ ಮಣ್ಣು ಮೆಕ್ಕಲು ಮಣ್ಣು ಅಥವಾ ಅಲುವಿಯಲ್ ಸಾಯಿಲ್. ಮಣ್ಣಿನ ಬಗ್ಗೆ ತಿಳಿದುಕೊಳ್ಳೋಣ. ಬ್ಲಾಕ್ ಸಾಯಿಲ್, ಕಪ್ಪು ಮಣ್ಣು, ತೆಲುಗಿನಲ್ಲಿ ಇದನ್ನು ರೆಗೂರ್ ಮಣ್ಣು ಅಂತಲೂ ಸಹ ಕರೀತಾರೆ. ಇದನ್ನು ಹತ್ತಿ ಮಣ್ಣು ಅಂತ ಸಹ ಕರೆಯುವಂಥದ್ದು. ಹತ್ತಿ ಬೆಳೆನ ಹೆಚ್ಚಾಗಿ ಈ ಮಣ್ಣಿನಿಂದನೇ ಬೆಳೆಯಲಾಗುತ್ತೆ. ಅದಕ್ಕೆ ಹತ್ತಿ ಮಣ್ಣು ಅಥವಾ ಹತ್ತಿ ಬೆಳೆಗೆ ಸೂಕ್ತ ಮಣ್ಣು ಅಂತ ಹೇಳ್ಬೋದು. ಅದರಿಂದ ಹತ್ತಿ ಮಣ್ಣು ಅಥವಾ ಕಾಟನ್ ಸಾಯಿಲ್ ಅಂತ ಕರೀತಾರೆ. ಅದೇ ರೀತಿ ಅಗ್ನಿಶಿಲೆಗಳಿಂದ ಇದು ಉತ್ಪತ್ತಿಯಾಗುವಂಥದ್ದು. ಅಗ್ನಿಶಿಲೆಯ ಆದಂತಹ ಬಸಾಲ್ಟ್ ಶಿಲೆಯ ಶಿಥಲೀಕರಣವಾಗಿ ಈ ಒಂದು ಮಣ್ಣು ರಚನೆ ಆಗುತ್ತೆ. ಅದಕ್ಕೆ ಇದನ್ನ ಅಗ್ನಿಶಿಲೆ ಮಣ್ಣು ಅಥವಾ ಅಗ್ನಿಶಿಲೆ ಅಂತ ಹೇಳಿದ್ರೆ ಜ್ವಾಲಾಮುಖಿಯಿಂದ ಉಂಟಾದ ಮಣ್ಣು, ಅದರಿಂದ ಜ್ವಾಲಾಮುಖಿ ಮಣ್ಣು ಎಂದು ಸಹ ಕರೆಯುತ್ತಾರೆ. ಕಡಿಮೆ ಮಳೆ ಮತ್ತು ಅಧಿಕ ಉಷ್ಣತೆ ಇರುವ ಕಡೆ ನಾವು ಕಪ್ಪು ಮಣ್ಣನ್ನು ಕಾಣಬಹುದು. ಸಾಮಾನ್ಯವಾಗಿ 50-80 cm ಅಷ್ಟು ಮಳೆ, ಅದೇ ರೀತಿ ಅಧಿಕ ಉಷ್ಣತೆ ಇರೋ ಜಾಗದಲ್ಲಿ ಕಾಣ್ತೀವಿ. 16.6% ನಷ್ಟು ಭೂಭಾಗವನ್ನು ಇದು ಭಾರತದಲ್ಲಿ ಹೊಂದಿರುವಂಥದ್ದು. ಸುಮಾರು 5.46 lakh square kilometers ಅಷ್ಟು ವಿಸ್ತಾರವನ್ನು ಹೊಂದಿದೆ. ಈ ಒಂದು ಮಣ್ಣಿನಲ್ಲಿ ಟೈಟಾನಿ ಪೆರಸ್ ಮ್ಯಾಗ್ನೆಟೈಟ್ ಅಂಶ ಹೆಚ್ಚಾಗಿರೋದ್ರಿಂದ
ಕಪ್ಪು ಮಣ್ಣು ಕಪ್ಪಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಈ ಮಣ್ಣಿಗೆ ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ಹೆಚ್ಚಾಗಿರುವಂಥದ್ದು, ಅತಿ ಹೆಚ್ಚು ನೀರು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯ ಹೊಂದಿರುವಂತಹ ಮಣ್ಣು. ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯ ಹೊಂದಿರುವ ಮಣ್ಣು. ಅದೇ ರೀತಿ ಸ್ವಯಂ ಉಳುಮೆ ಮಣ್ಣು ಅಥವಾ ಸೆಲ್ಫ್ ಫ್ಲೋಯಿಂಗ್ ಸಾಯಿಲ್ ಅಂತ ಕರೀತಾರೆ. ಕಾರಣ ಇಷ್ಟೇ, ಇದು ಮಳೆ ಬಿದ್ದಾಗ ಹೆಚ್ಚಾಗಿ ಜಿಡ್ಡು ಜಿಡ್ಡಾಗುತ್ತೆ, ಅದೇ ರೀತಿ ಬೇಸಿಗೆ ಕಾಲದಲ್ಲಿ ಬಿರುಕುಗಳು ಬೀಳುತ್ತೆ ಅಂತ ಹೇಳ್ಬೋದು. ಬೇಸಿಗೆ ಕಾಲದಲ್ಲಿ ಬಿರುಕು ಬೀಳುವಂತಹ ಮಣ್ಣು ಯಾವುದು ಅಂತ ಹೇಳಿದ್ರೆ ಕಪ್ಪು ಮಣ್ಣು. ಈ ಬಿರುಕುಗಳ ನಡುವೆ ಸಸ್ಯದ ಭಾಗಗಳಂತಹ ಎಲೆ ಅಥವಾ ರೆಂಬೆ ಕೊಂಬೆಗಳು ಸಿಲುಕಾಕೊಳ್ಳುತ್ತೆ. ನಂತರ ಮಳೆಗಾಲದಲ್ಲಿ ಮಳೆ ಬಿದ್ದ ಸಮಯದಲ್ಲಿ ಆ ಬಿರುಕುಗಳು ಮುಚ್ಚಿಕೊಳ್ಳುತ್ತೆ ಅಂತ ಹೇಳ್ಬೋದು. ಒಳಗೆ ಸಿಕ್ಕಾಕೊಂಡಿರುವಂತಹ ಜೈವಿಕ ಅಂಶ ಗೊಬ್ಬರವಾಗಿ ಮಾರ್ಪಾಡು ಹೊಂದುತ್ತೆ. ಅದಕ್ಕೆ ಇದನ್ನು ಸ್ವಯಂ ಉಳುಮೆ ಮಣ್ಣು ಎಂದು ಕರೆಯುತ್ತಾರೆ. ಇದರಲ್ಲಿ ಹೆಚ್ಚಾಗಿ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಅಂಶವನ್ನು ಕಾಣಬಹುದು. ಅಧಿಕವಾಗಿ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಅಂಶ ಇರುವಂಥದ್ದು. ಸಾರಜನಕ ಮತ್ತು ಜೈವಿಕ ಅಂಶದ ಕೊರತೆ ಈ ಒಂದು ಮಣ್ಣಲ್ಲಿ ನಾವು ಕಾಣಬಹುದು. ಯಾವ ಬೆಳೆಗಳಿಗೆ ಸೂಕ್ತ ಅಂತ ಹೇಳಿದ್ರೆ ಹತ್ತಿ, ಗೋಧಿ, ಜೋಳ, ತಂಬಾಕು, ಸೂರ್ಯಕಾಂತಿ, ಈ ಬೆಳೆಗಳಿಗೆ ತುಂಬ ಸೂಕ್ತವಾದಂತಹ ಮಣ್ಣು ಕಪ್ಪು ಮಣ್ಣು. ಯಾವ ಪ್ರದೇಶದಲ್ಲಿ ಕಾಣಬಹುದು? ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ್, ಗುಜರಾತ್, ತಮಿಳುನಾಡು, ಈ ಒಂದು ಪ್ರದೇಶದಲ್ಲಿ ನಾವು ಕಪ್ಪು ಮಣ್ಣನ್ನು ಹೆಚ್ಚಾಗಿ ಕಾಣಬಹುದು. ಕೆಂಪು ಮಣ್ಣು, ರೆಡ್ ಸಾಯಿಲ್, ಅತ್ಯಂತ ಹಳೆಯ ಅಥವಾ ಪುರಾತನ ಶಿಲೆಗಳ ಶಿಥಲೀಕರಣ ಅಥವಾ ಸವಕಳಿಯಿಂದ ಉಂಟಾದ ಮಣ್ಣು ಅಂತ ಹೇಳ್ಬೋದು. ಅತ್ಯಂತ ಹಳೆಯ ಮಣ್ಣು ಅಂತ ಹೇಳ್ಬೋದು. ಗ್ರಾನೈಟ್, ನೀಸ್ ಮತ್ತು ಕ್ವಾಡ್ಸೈಟ್ ಶಿಲೆಗಳ ಶಿಥಲೀಕರಣದಿಂದ ಉಂಟಾದಂತಹ ಮಣ್ಣು. ಗ್ರಾನೈಟ್, ನೀಸ್ ಮತ್ತು ಕ್ವಾಡ್ಸೈಟ್ ಶಿಲೆಗಳ ಶಿಥಲೀಕರಣ. ಕೆಂಪು ಬಣ್ಣದಲ್ಲಿ ಇರೋದಕ್ಕೆ ಕಾರಣ ಏನು? ಇದರಲ್ಲಿ ಕಬ್ಬಿಣದ ಅಂಶ ಹೆಚ್ಚಾಗಿರೋದ್ರಿಂದ ಕೆಂಪು ಬಣ್ಣದಲ್ಲಿ ಈ ಕೆಂಪು ಮಣ್ಣು ಕಾಣುವಂಥದ್ದು. ಸುಮಾರು 3.5 ಲಕ್ಷ ಚದರ ಕಿಲೋಮೀಟರಷ್ಟು ವಿಸ್ತೀರ್ಣದಲ್ಲಿದೆ. ಭಾರತದಲ್ಲಿ ಶೇಕಡ 10.6 ವಿಸ್ತಾರದಲ್ಲಿ ಹರಡಿದೆ ಅಂತ ಹೇಳ್ಬೋದು. ಇದರಲ್ಲಿ ಅಧಿಕವಾಗಿ ಪೊಟಾಸ್ ಅಂಶ ಹೆಚ್ಚಾಗಿರುವಂಥದ್ದು, ಅದೇ ರೀತಿ ಸುಣ್ಣದ ಅಂಶ, ಸಾರಜನಕ, ಫಾಸ್ಫೇಟ್ ಅಂಶ ಹೆಚ್ಚಾಗಿ ಕೊರತೆಯನ್ನು ಹೊಂದಿರುತ್ತದೆ. ಅದೇ ರೀತಿ ಈ ಒಂದು ಕೆಂಪು ಮಣ್ಣಿನ ವಿಶೇಷತೆ ಬಂದಾಗ ರಸಗೊಬ್ಬರಕ್ಕೆ ಚೆನ್ನಾಗಿ ಪ್ರತಿಕ್ರಿಯೆ ನೀಡುವಂತಹ ಮಣ್ಣು ಅಂತ ಹೇಳ್ಬೋದು. ನಾವು ಎಷ್ಟು ಚೆನ್ನಾಗಿ ರಸಗೊಬ್ಬರ ನೀಡಿದ್ರೆ ಅಷ್ಟು ಚೆನ್ನಾಗಿ ಪ್ರತಿಕ್ರಿಯೆ ನೀಡುತ್ತೆ, ಅಷ್ಟೇ ಒಳ್ಳೆಯ ಇಳುವರಿಯನ್ನು ಸಹ ನೀಡುತ್ತೆ ಅಂತ ಹೇಳ್ಬೋದು. ಉತ್ತಮ ಫಸಲನ್ನು ನಾವು ಈ ಒಂದು ಕೆಂಪು ಮಣ್ಣಿನಿಂದ ಪಡೆಯಬಹುದು. ಯಾವ ಒಂದು ಸಸ್ಯಗಳು ಉತ್ತಮ ಫಸಲನ್ನು ನೀಡುತ್ತೆ ಅಂತ ಹೇಳಿದ್ರೆ ಹತ್ತಿ, ಗೋಧಿ, ಭತ್ತ, ಬೇಳೆಕಾಳು, ತರಕಾರಿ ಮತ್ತು ಹಣ್ಣುಗಳಿಗೆ ಒಂದು ಪ್ರಸಿದ್ಧವಾದ ಮಣ್ಣು ಅಂತ ಹೇಳ್ಬೋದು. ಹೆಚ್ಚಾಗಿ ನಾವು ತಮಿಳುನಾಡು, ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶದಲ್ಲಿ ಈ ಮಣ್ಣನ್ನು ನಾವು ಕಾಣ್ತೀವಿ. ಇಟ್ಟಿಗೆ ಮಣ್ಣು ಅಥವಾ ಲ್ಯಾಟರೈಟ್ ಸಾಯಿಲ್. ಜಂಬಿಟ್ಟಿಗೆ ಅಥವಾ ಲ್ಯಾಟರೈಟ್ ಎಂದರೆ ಇಟ್ಟಿಗೆ ಎಂಬರ್ಥ. ಲ್ಯಾಟಿನ್ ಭಾಷೆಯಲ್ಲಿ ಲ್ಯಾಟರೈಟ್ ಅಂದರೆ ಇಟ್ಟಿಗೆ ಅನ್ನುವಂಥ ಅರ್ಥವನ್ನು ನೀಡುತ್ತೆ. ಅದೇ ರೀತಿ ಅಧಿಕ ಮಳೆ ಮತ್ತು ಉಷ್ಣಾಂಶ ಎಲ್ಲಿ ಬೀಳುತ್ತೋ ಅಲ್ಲಿ ಈ ಒಂದು ಮಣ್ಣನ್ನು ನಾವು ಕಾಣಬಹುದು. ಸಾಮಾನ್ಯವಾಗಿ ಎತ್ತರದ ಪ್ರದೇಶದಲ್ಲಿ ಈ ಮಣ್ಣನ್ನು ಕಾಣ್ತೀವಿ. 1000-1500 ಮೀಟರ್ ಎತ್ತರ ಇರುವಂತಹ ಪ್ರದೇಶಗಳಲ್ಲಿ ಜಂಬಿಟ್ಟಿಗೆ ಮಣ್ಣನ್ನು ನಾವು ಕಾಣ್ತೀವಿ. ಯಾಕೆ ಎತ್ತರದ ಪ್ರದೇಶಗಳಲ್ಲೇ ಕಾಣ್ತೀವಿ ಅಥವಾ ಜಂಬಿಟ್ಟಿಗೆ ಮಣ್ಣು ಅಥವಾ ಇಟ್ಟಿಗೆ ಮಣ್ಣು ಅಂತ ಹೇಗೆ ಕರೀತಾರೆ ಅಂದರೆ, ನಾವು ಪ್ರದೇಶಗಳನ್ನು ಗಮನಿಸೋದಾದರೆ ಪರ್ವತಗಳ ಪ್ರದೇಶದಲ್ಲಿ ಈ ಜಂಬಿಟ್ಟಿಗೆ ಮಣ್ಣನ್ನು ಕಾಣ್ತೀವಿ. ಅಧಿಕವಾದ ಮಳೆ ಬಿದ್ದಾಗ, ಮಳೆ ಪ್ರಮಾಣ ಅಧಿಕವಾಗಿದ್ದಾಗ ಆ ಮಣ್ಣಿನಲ್ಲಿರುವಂತಹ ಸುಣ್ಣ ಮತ್ತು ಸಿಲಿಕಾನ್ ಅಂಶ ಕರಗಿ ಭೂಮಿಯ ಆಳಭಾಗಕ್ಕೆ ಹೋಗುತ್ತೆ. ಮೇಲೆ ಅಲ್ಯೂಮಿನಿಯಂ ಮತ್ತು ಕಬ್ಬಿಣದ ಅಂಶ ಮಾತ್ರ ಉಳಿದುಕೊಳ್ಳುವಂಥದ್ದು. ನಂತರ ಬೇಸಿಗೆಯಲ್ಲಿ ಈ ಒಂದು ಮಣ್ಣು ತುಂಬ ಗಟ್ಟಿಯಾಗಿ ಮಾರ್ಪಾಡು ಆಗುವಂಥದ್ದು, ಶಿಲೆಯ ರೀತಿ ಆಗ್ಬಿಡುತ್ತೆ. ಸುಮಾರು 1 ಬಿಲಿಯನ್ ವರ್ಷಗಳಿಂದ ಆಗಿರುವಂಥದ್ದು. ಇಲ್ಲಿ ಉಂಟಾದಂತಹ ಶಿಲೆ ಅಥವಾ ಲ್ಯಾಟರೈಟ್ ಶಿಲೆ ಸವಕಳಿ ಹೊಂದಿ ಈಗ ಮಣ್ಣಿನ ರೂಪವನ್ನು ತಾಳ್ತಾ ಇದೆ. ಇದನ್ನು ನಾವು ಜಂಬಿಟ್ಟಿಗೆ ಮಣ್ಣು ಅಂತ ಹೇಳ್ತೀವಿ. ಆದ ಕಾರಣ ಈ ಒಂದು ಮಣ್ಣಿನಲ್ಲಿ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಅನ್ನು ಹೆಚ್ಚಾಗಿ ಕಾಣ್ತೀವಿ. ಈ ಒಂದು ಲ್ಯಾಟರೈಟ್ ಶಿಲೆಯನ್ನು ಕತ್ತರಿಸಿ ಇಟ್ಟಿಗೆಗಳನ್ನು ಮಾಡ್ತಾರೆ. ಅದಕ್ಕೆ ಇದನ್ನು ಜಂಬಿಟ್ಟಿಗೆ ಮಣ್ಣು ಅಂತ ಕರೀತಾರೆ. ಹೆಚ್ಚಾಗಿ ಬೆಟ್ಟ ಪ್ರದೇಶಗಳಲ್ಲಿ ಮಾತ್ರ ಕಾಣ್ತೀವಿ. ಪೂರ್ವಘಟ್ಟಗಳು, ಪಶ್ಚಿಮಘಟ್ಟಗಳು, ವಿಂಧ್ಯ ಸಾತ್ಪುರ ಪರ್ವತ, ರಾಜಮಹಲ್ ಬೆಟ್ಟಗಳಲ್ಲಿ ಅಧಿಕವಾಗಿ ಕಾಣ್ತೀವಿ. ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ, ಪಶ್ಚಿಮ ಬಂಗಾಳ, ಕೇರಳ, ಅಸ್ಸಾಂ, ಮೇಘಾಲಯ ಈ ಪ್ರದೇಶಗಳಲ್ಲಿ ಇರುವಂತಹ ಬೆಟ್ಟಗಳ ಭಾಗದಲ್ಲಿ ಅಧಿಕವಾಗಿ ನಾವು ಲ್ಯಾಟರೈಟ್ ಮಣ್ಣನ್ನು ಕಾಣುವಂಥ ತೆಂಗು ಬೆಳೆಗಳನ್ನು ಬೆಳೆಯಬಹುದು. ಮನೆ ಕಟ್ಟಲು ಅಲ್ಲಿರುವಂತಹ ಕಲ್ಲನ್ನು ಇಟ್ಟಿಗೆ ರೂಪಕ್ಕೆ ಬಳಸ್ತಾರೆ. ಅದಕ್ಕೆ ಮನೆ ಕಟ್ಟಲು ಬಳಸುವಂತಹ ಮಣ್ಣು ಯಾವುದು ಅಂತ ಹೇಳ್ಬೋದು, ಅದು ಜಂಬಿಟ್ಟಿಗೆ ಅಥವಾ ಲ್ಯಾಟರೈಟ್ ಮಣ್ಣು.
ರಾಜಸ್ಥಾನ, ಪಂಜಾಬ್ ಮತ್ತು ಹರಿಯಾಣದಲ್ಲಿ ನಾವು ಈ ಮರುಭೂಮಿ ಮಣ್ಣನ್ನು, ಅದೇ ರೀತಿ ಗುಜರಾತ್ನ ಸ್ವಲ್ಪ ಭಾಗದಲ್ಲಿ ಕಾಣಬಹುದು. ನಾವು ಸಾಮಾನ್ಯವಾಗಿ ಭಾರತದಲ್ಲಿ ಕಂಡುಬರುವಂತಹ ಏಕೈಕ ಮರುಭೂಮಿಯಾದಂತಹ ಥಾರ್ ಮರುಭೂಮಿಯಲ್ಲಿ ಈ ಮಣ್ಣನ್ನು ಕಾಣ್ತೀವಿ. ಮರುಭೂಮಿ ಮಣ್ಣು ಅಂದ ತಕ್ಷಣ ನಮ್ಮ ತಲೆಗೆ ಬರುವಂಥದ್ದು ಮರಳು ಹೆಚ್ಚಾಗಿರುವಂಥದ್ದು. ಆದ ಕಾರಣ ಈ ಮರಳಿಗೆ ನೀರನ್ನು ಹಿಡಿದಿಟ್ಕೊಳ್ಳುವಂಥ ಸಾಮರ್ಥ್ಯ ತುಂಬ ಕಡಿಮೆ, ಕಾರಣ ಅದರಲ್ಲಿ ಯಾವುದೇ ಜೈವಿಕ ಅಂಶ ಇರುವುದಿಲ್ಲ. ಸುಮಾರು 4.3% ಭಾರತದಲ್ಲಿ ಪ್ರದೇಶವನ್ನು ಹೊಂದಿರುವಂಥದ್ದು 1.42 ಲಕ್ಷ ಸ್ಕ್ವಯರ್ ಅಥವಾ ಚದರ ಕಿಲೋಮೀಟರ್ನಷ್ಟು ಭೂಮಿಯನ್ನು ಒಳಗೊಂಡಿದೆ. ಬರಗಾಲದಲ್ಲಿ ಅಥವಾ ಬರಗಾಲವನ್ನು ಮೆಟ್ಟಿ ನಿಲ್ಲಬಹುದಾದಂತಹ ಬೆಳೆಗಳನ್ನು ಈ ಒಂದು ಪ್ರದೇಶದಲ್ಲಿ ನಾವು ಬೆಳೆಯಬಹುದು. ಸಾಮಾನ್ಯವಾಗಿ ಮರುಭೂಮಿ ಅಂದ ತಕ್ಷಣ ನಾವು ಅದರಲ್ಲಿ ಹೆಚ್ಚಾಗಿ ಖರ್ಜೂರವನ್ನು ಬೆಳಿತೀವಿ, ಅದೇ ರೀತಿ ನೀರಾವರಿಯನ್ನು ಬೆಳೆಸ್ಕೊಂಡು ಬಾರ್ಲಿ, ಹತ್ತಿ, ಕೆಲವು ಭಾಗಗಳಲ್ಲಿ ಗೋಧಿ, ಭತ್ತವನ್ನು ಸಹ ಬೆಳೀತಾ ಇದ್ದಾರೆ. ಅರಣ್ಯ ಮತ್ತು ಪರ್ವತ ಮಣ್ಣು. ಪರ್ವತಗಳಲ್ಲಿನ ದಟ್ಟವಾದ ಅರಣ್ಯಗಳಲ್ಲಿ ನಾವು ಈ ಮಣ್ಣನ್ನು ಕಾಣಬಹುದು. ಅರಣ್ಯಗಳಲ್ಲಿನ ಅಥವಾ ಮರಗಳಲ್ಲಿನ ಎಲೆಗಳು ಮತ್ತು ಅದರ ಒಂದು ಅವಶೇಷಗಳು ಉದುರಿ ಅದು ಕೊಳೆತು ಉಂಟಾಗುವ ಮಣ್ಣನ್ನು ನಾವು ಅರಣ್ಯ ಮಣ್ಣು ಅಂತ ಕರಿತೀವಿ. 8.67% ಭೂಪ್ರದೇಶವನ್ನು ಹೊಂದಿರುವಂಥದ್ದು 2.5 ಲಕ್ಷ ಚದರ ಕಿಲೋಮೀಟರಷ್ಟು ಭೂಪ್ರದೇಶದಲ್ಲಿ ಹರಡಿರುವಂಥದ್ದು. ಅರಣ್ಯಗಳಿಂದ ಬಂದಂತಹ ಜೈವಿಕಾಂಶದಿಂದ ಈ ಒಂದು ಮಣ್ಣು ಉತ್ಪತ್ತಿಯಾಗುತ್ತದೆ. ಆದ ಕಾರಣ ಇದರಲ್ಲಿ ಸ್ವಲ್ಪ ಕ್ಷಾರೀಯ ಗುಣ ಹೆಚ್ಚಾಗಿರುತ್ತೆ. ಹಿಮಾಲಯ, ಪಶ್ಚಿಮಘಟ್ಟ ಮತ್ತು ಪೂರ್ವಘಟ್ಟಗಳಲ್ಲಿ ಅಧಿಕವಾಗಿ ಇವುಗಳನ್ನು ಕಾಣಬಹುದು. ಈ ಒಂದು ಮಣ್ಣಿನಲ್ಲಿ ಅಧಿಕವಾಗಿ ಜೈವಿಕಾಂಶ ಇರುತ್ತೆ. ಪೊಟ್ಯಾಶ್, ಫಾಸ್ಫರಸ್, ಸುಣ್ಣದ ಅಂಶ ಕಡಿಮೆ ಇರುವಂಥದ್ದು. ಈ ಭಾಗಗಳನ್ನ ನಾವು ಟೀ ಮತ್ತು ಕಾಫಿ ಬೆಳೆಗಳನ್ನು ಬೆಳೆಯಬಹುದು. ಕೋಚಿಂಗ್ ಫಾರ್ ಕನ್ನಡಗಾಸ್ ಈ ಓಮ್ ಬಟನ್ ಮೇಲೆ ನೀವು ಪ್ರೆಸ್ ಮಾಡಿದೆ ಅಥವಾ ಒತ್ತಿದರೆ ನಿಮಗೆ ಹೋಮ್ ವಿಡಿಯೋಸ್ ಪ್ಲೇಲಿಸ್ಟ್ ಬರುತ್ತೆ. ಇಲ್ಲಿ ಪ್ಲೇಲಿಸ್ಟನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಹಿಂದಿನ ಪ್ರಶ್ನೆ ಪತ್ರಿಕೆ ಮತ್ತು ವಿವರಣೆ, ವಿಜ್ಞಾನ, ಪರೀಕ್ಷೆ ತಯಾರಿ, ನೆನಪಿಡಲು ಟ್ರಿಕ್ಸ್, ಜನರಲ್ ನಾಲೆಜ್, ಭಾರತ ಸಂವಿಧಾನ, ಮೈಂಡ್ ಮ್ಯಾಪ್ಸ್, ಭೂಗೋಳಶಾಸ್ತ್ರ, ಇತಿಹಾಸ ಇತ್ಯಾದಿ ವಿಡಿಯೋಗಳನ್ನು ನೀವು ಈ ನಮ್ಮ ಚಾನಲ್ನಲ್ಲಿ ನೀವು ನೋಡ್ಬೋದು. ಅದೇ ರೀತಿ PSI ಭಾಷಾಂತರ ಎಲ್ಲ ವಿಡಿಯೋಗಳನ್ನು ಇಲ್ಲಿ ನೀವು ಕಾಣ್ತೀರಾ.